ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ. ಈ ಒಂದು ವಿಡಿಯೋದಲ್ಲಿ ರಾಜಹಂಸ ಅಥವಾ ಕೆಬೆಕೊಕರೆ, ಇಂಗ್ಲೀಷ್ನಲ್ಲಿ ರೋಸ್ ಫ್ಲೆಮಿಂಗೊ ಅಥವಾ ಗ್ರೇಟರ್ ಫ್ಲೆಮಿಂಗೊ ಅಂತ ಈ ಒಂದು ಪಕ್ಷಿಯನ್ನು ಕರೀತಾರೆ. ಇದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಕು ಬಾತುಕೋಳಿಯಷ್ಟು ದೊಡ್ಡ ಶರೀರದ ಹಕ್ಕಿ ಇದಾಗಿದೆ. ಆದರೆ ಅದರ ಉದ್ದು ಕಾಲುಗಳಿಂದಲೂ ಹಾಗೂ ಕುತ್ತಿಗೆಯಿಂದಲೂ 4.5 ಅಡಿ ಎತ್ತರಕ್ಕೆ ಇದು ನಿಲ್ಲುತ್ತದೆ. ಗುಲಾಬಿ ಕೆಂಪು ಮತ್ತು ಬಿಳಿ ಮಿಶ್ರಿತ ಬಣ್ಣದ ಹಕ್ಕಿ ಇದಾಗಿದೆ. ಕೊಕ್ಕು ಕೆಂಪು ಬಣ್ಣಕ್ಕಿದ್ದು ಅರ್ಧಕ್ಕೆ ಸರಿಯಾಗಿ ಕೆಳಗೆ ಬಗ್ಗಿರುತ್ತದೆ. ಗಂಡು ಮತ್ತು ಹೆಣ್ಣು ಪಕ್ಷಿಗಳಲ್ಲಿ ವ್ಯತ್ಯಾಸವಿಲ್ಲ. ಹಾರುವಾಗ ಉಜ್ವಲ ಕೆಂಪು ರೆಕ್ಕೆಗಳು ಪ್ರಧಾನವಾಗಿ ಕಾಣಿಸುತ್ತವೆ. ಬಾಂಗ್ಲಾದೇಶ್, ಸಿಲೋನ್, ಭಾರತ, ಪಾಕಿಸ್ತಾನಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಜಲಾಶಯಗಳ ಹಿನ್ನೀರಿನಲ್ಲಿ ಸಮುದ್ರದ ನೀರು ಒಳನುಗ್ಗಿರುವಲ್ಲಿ ಗುಂಪು ಗುಂಪಾಗಿ ಜಲಚರಗಳನ್ನು, ನೀರಿನ ಸೂಕ್ಷ್ಮಜೀವಿಗಳನ್ನು ಕೂಡ ತಿನ್ನುತ್ತವೆ. ತನ್ನ ಕೊಂಕಿರುವ ಕೊಕ್ಕಿನ ಸಹಾಯದಿಂದ ತಳದ ಕೆಸರನ್ನು ಜರಡಿಯಾಡಿ ನೀರಿನ ಅತಿ ಸೂಕ್ಷ್ಮಜೀವಿಗಳನ್ನು ಕೂಡ ಇದು ಬೇಟೆಯಾಡುತ್ತದೆ. ಗುಂಪುಗಳಲ್ಲಿ ಹಾರುವಾಗ ತ್ರಿಕೋನಾಕಾರದ ವ್ಯೂಹವನ್ನು ರಚಿಸಿಕೊಂಡು ಹಾರುತ್ತವೆ. ಮಣ್ಣಿನ ಗುಡ್ಡೆಗಳನ್ನು ರಚಿಸಿ ನೆಲಮಟ್ಟದಲ್ಲಿ ಮೊಟ್ಟೆಗಳನ್ನು ಈ ಪಕ್ಷಿಗಳು ಇಡುತ್ತವೆ. ಇದಿಷ್ಟು ಈ ಒಂದು ರಾಜಹಂಸ ಅಥವಾ ಕೆಬ್ಬೆಕೊಕ್ಕರೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.